ನಮಸ್ಕಾರ ಸರ್. ನಮಸ್ಕಾರ ಕೀರ್ತಿ. ನಿಮ್ಮ ಹೆಸರು? ಪ್ರಭಾಕರ್. ಏನು ಮಾಡ್ಕೊಂಡಿದ್ದೀರಾ? ನಾನು ಇಂಜಿನಿಯರು ವಿತ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆಮೇಲೆ ಐ ವಾಸ್ ಎ ಜನರಲ್ ಮ್ಯಾನೇಜರ್ ಇನ್ ಚಮ್ಟಿ. ಆಮೇಲೆ ಖಾಸಗಿ ವಲಯದಲ್ಲೂ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಈಗ ನಾನು ಕನ್ಸಲ್ಟೆಂಟ್ ಆಗಿದ್ದೀನಿ. ಹಾಗೂ ಹಾಡುವುದೊಂದು ನಂದು ಹವ್ಯಾಸ. ಓಕೆ, ಸಂಗೀತವನ್ನು ಕಲ್ತಿದ್ದೀರಾ? ಸಂಗೀತ ಕಲ್ತಿಲ್ಲ ಮೇಡಮ್. ಓಕೆ, ಇವತ್ತು ಯಾವ ಹಾಡನ್ನು ಆರಿಸ್ಕೊಂಡಿದ್ದೀರಾ? ಇವತ್ತು ನಾ ಹಾಡಲು ಅಂತ ಕಳ್ಳ ಕುಳ್ಳ ಚಲನಚಿತ್ರದ್ದು. ಓ, ಸೂಪರ್ವಾಗಿರುವಂತ ಹಾಡು ಹಾಡಕ್ಕೆ ರೆಡಿ ಇದ್ದೀರಾ? ಓ ಎಸ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮ್ಯೂಸಿಕ್ ಪ್ಲೀಸ್. ಹಾಡಲು ನೀವು ಹಾಡಬೇಕು, ಹೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಆಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು ಮರೆಯಬೇಕು. ಚಲ್ಲಾಕವಾಡೋ ವಯಸ್ಸು ಸಂಗಾತಿ ಬೇಕು, ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು, ಚಲ್ಲಾಟವಾಡೋ ವಯಸ್ಸು ಸಂಗಾತಿ ಬೇಕು, ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು, ರಸಮಯ ನಿಮಿಷದ ಆನಂದ ಮೈ ತುಂಬಿದೆ, ಮರೆಯದ ಅನುಭವ ನಮಗೆ ಕಾದಿದೆ, ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು ಮೈಯ ಮರೆಯಬೇಕು. ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು, ಸಂತೋಷದ ಈ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು, ಮುತ್ತಿನ ನಗೆಯಲ್ಲಿ ಎಂದೆಂದು ತೇಲಾಡುವ ಚಿನ್ನದ ಹೃದಯವ ಹಿಂದೆ ದೋಚುವ, ಹಾಡಲು ನೀವು ಹಾಡಬೇಕು, ಹೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಲಿಯಬೇಕು, ಆಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು ಮೈಯ ಮರೆಯಬೇಕು. ಸರ್, ಹೇಗೆ ಅನ್ನಿಸ್ತು ಹಾಡಿದ್ದು? ಓ, ಮಜಾ ಸಿಕ್ತು, ಚೆನ್ನಾಗಿತ್ತು, ಎಂಜಾಯ್ ಮಾಡ್ತಾ ಹಾಡಿದ್ರಿ. ಎಸ್, ನೀವು ಹೇಗೆ ನಿಮ್ಮ ಹಾಡನ್ನು ಎಂಜಾಯ್ ಮಾಡ್ತಿರೋ ಅದ್ರ ನಾಲ್ಕು ಪಟ್ಟರೆ ನಾನು ಕೂಡ ನಿಮ್ಮ ಹಾಡನ್ನು ಎಂಜಾಯ್ ಮಾಡ್ತೀನಿ. ವೆರಿ ಗುಡ್. ಯಾ, ಬಹುಶಃ ವೀಕ್ಷಕರು ತುಂಬ ನಿಮ್ಮ ಹಾಡನ್ನು ಎಂಜಾಯ್ ಮಾಡ್ತಾರೆ ಅನ್ಕೊಂಡಿದ್ದೀರಿ. ಓ, ಐ ಹೋಪ್ ಸೋ.
ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ನಿಮ್ಮಂತ ಕ್ಲಾಸಿಕಲಿ ಟ್ರೈನ್ ಪೀಪಲ್ ನನ್ನ ಹಾಡನ್ನು ಎಂಜಾಯ್ ಮಾಡಿದ್ರೆ ಇಟ್ಸ್ ಅ ಕಾಂಪ್ಲಿಮೆಂಟ್. ಕ್ಲಾಸಿಕಲಿ ಟ್ರೈನ್ಡು ಏನು ಹೇಳ್ತಾರೆ ಸರ್, ಇದು ಕಲ್ತಿದ್ರಿಗಿಂತ ಅನುಭವ ದೊಡ್ಡದು ಅಂತಾರೆ. ಹೌದು, ಬಟ್ ಕೆಲವು ಕಡೆ ಈ ಆಲಾಪನೆಗಳು ಬರುತ್ತಲ್ಲ ಅದು ಕ್ಲಾಸಿಕಲ್ನವ್ರು ಮಾಡಿದಷ್ಟು ಇವ್ರು ಮಾಡೋಕ್ಕಾಗಲ್ಲ. ಈಗ ಜಬ್ಬು ದೀಪ್ ಜಲೆ ಅನ್ನ ಕೇಳಿ ಅಲ್ಲೊಂದು ಆಲಾಪನೆ ಬರುತ್ತೆ, ಅದು ಕ್ಲಾಸಿಕಲ್ನವ್ರಿಗಾಗತ್ತೆ, ನಮ್ಗಾಗೋದಿಲ್ಲ. ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಹಂಗೆ ಆಲಾಪನೆ ಮಾಡಬೇಕಾದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಆದರೆ ಸರ್ ನೀವು ಕೇಳ್ತಾ ಹೋಗಿ ಖಂಡಿತವಾಗ್ಲೂ ನೀವು ಹಾಡೋಕ್ಕಾಗತ್ತೆ. ಅಲ್ಲೂ ಕೂಡ ಪ್ರಾಕ್ಟೀಸೇ ಮಾಡ್ತಾರೆ, ಅದರಿಂದ ಅವ್ರಿಗೆ ಆಲಾಪನೆಗಳು ಬರುತ್ತೆ, ನೀವು ಪ್ರಾಕ್ಟೀಸ್ ಮಾಡಿ ಬರ್ತಾ ಹೋಗುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಕರೋಕೆ ಅನ್ನೋದು ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಥಿಂಗ್ ವಿಚ್ ಹಸ್ ಕಮ್ ಇನ್. ನಮ್ಮ ಬೆಂಗಳೂರಲ್ಲಿ ಕರೋಕೆ ಶುರುವಾಗಿದ್ದೆ ಲೇಟ್ 90s. ಅಲ್ಲಿ ಬರೀ ಪಬ್ಸಲ್ಲೆಲ್ಲ ಕರೋಕೆ ಇರೋದು. ಐ ಯೂಸ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ದಿಸ್ ಕರೋಕೆ ಕಾಂಟೆಸ್ಟ್. ಸ್ಮಿರ್ನ್ ಆಫ್ ಕರೋಕೆ ಕಾಂಟೆಸ್ಟ್ ಅಂತ ಬ್ಲ್ಯಾಕ್ ಹ್ಯಾಡಿಲಾಕಲ್ಲಿ ಕಂಡಕ್ಟ್ ಮಾಡ್ತಾಯಿದ್ರು. ಆಮೇಲೆ ಸೋನಿ ವರ್ಲ್ಡ್ನವ್ರು ಒಂದ್ಸತಿ ಕರೋಕೆ ಸಿಸ್ಟಮ್ನ ತೋರಿಸಿದ್ರು, ಅಲ್ಲಿ ಹೋಗ್ಬಿಟ್ಟು ಹಾಡಿದೆ. ಸೊ ಸೋನಿ ಅವ್ರು ಹೇಳಿದ್ರು ಯು ಶುಡ್ ಬೈ ದಿಸ್ ಎಕ್ವಿಪ್ಮೆಂಟ್, ಇಟ್ ವಿಲ್ ಗಿವ್ ಯು ಗುಡ್ ಎಕ್ಸ್ಪೀರಿಯನ್ಸ್ ಅಂತ. ಅವಾಗ ಐ ವೆಂಟ್ ಅಂಡ್ ಬಾಟ್ ಎ ಕರೋಕೆ ಸಿಸ್ಟಮ್. ಅವಾಗ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಇವಾಗ 20,000-25,000 rupees ಯು ಗೆಟ್ ಎ ವೆರಿ ಗುಡ್ ಸಿಸ್ಟಮ್. ಅವಾಗ ವಿ ಪೇಡ್ 40,000 rupees ದೋಸ್ ಡೇಸ್, ಬಟ್ ಮಜಾ ಸಿಗುತ್ತೆ ಅಂತ ವಿ ಯೂಸ್ ಟು ಯುನೋ ಟ್ರೈ ಯೂಸಿಂಗ್ ದಟ್. ಖಂಡಿತವಾಗ್ಲೂ ಹಂಗೆ, ಅದರಿಂದ ರಿಸಲ್ಟ್ ಬರ್ತಾ ಇದೆ. ಇವಾಗ ಇಷ್ಟು ಚೆನ್ನಾಗಿ ಕರೋಕೆ ಅಲ್ಲಿ ಫ್ರೀ ಆರಾಮಾಗಿ ಹಾಡ್ತಾ ಇದ್ದೀರಾ ನೀವು. ಹೌದು, ಯಾಕೆಂದ್ರೆ ನಮ್ಮ ಕಾಲದಲ್ಲಿ ಇರಲಿಲ್ವಲ್ಲ ಕರೋಕೆ. ವಿ ಹ್ಯಾಡ್ ಟು ರನ್ ಅರೌಂಡ್ ಫಾರ್ ಗಿಟಾರಿಸ್ ಅಂಡ್ ಡ್ರಮರ್ಸ್. ಏನಾದ್ರು ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಂದರೆ ಯು ಹ್ಯಾವ್ ಟು ಲುಕ್ ಫಾರ್ ಗಿಟಾರಿಸ್. ಅವಾಗ ನಮ್ಮ ಕಾಲದಲ್ಲೆಲ್ಲ ಈ ಆಂಗ್ಲೋ ಇಂಡಿಯನ್ಸ್ ತುಂಬ ಚೆನ್ನಾಗಿ ಬಾರಿಸೋರು. ಸೊ ವಿ ಯೂಸ್ ಟು ಗೋ ಟು ರೈಲ್ವೆ ಕಾಲೋನಿ ಅಂಡ್ ಪಿಕ್ ದಮ್ ಅಪ್ ಅಂಡ್ ಬ್ರಿಂಗ್ ದಮ್ ಟು ಪ್ಲೇ ಫಾರ್ ಅಸ್. ಇವಾಗ ಏನಿಲ್ಲ, ಯು ಗಾಟ್ ದ ಬೆಸ್ಟ್ ಗಿಟಾರಿಸ್ಟ್, ಬೆಸ್ಟ್ ಡ್ರಮರ್ ಟು ಅಕಂಪನಿ ಯು ಆನ್ ಕರೋಕೆ. ಖಂಡಿತವಾಗ್ಲೂ ಇನ್ಫ್ಯೂಷನ್ ಮೀಡಿಯಾಟೆಕ್ ಹಾಗೂ ಸಿ ಬೆಂಗಳೂರು ಅವರು ಈ ಸರ್ಟಿಫಿಕೇಟನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಹಾಡುಗಳನ್ನು ಹಾಡ್ತಾ ಇರಿ, ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಥ್ಯಾಂಕ್ ಯು ಕೀರ್ತಿ, ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ ಸ್ನೇಹಿತರೆ, ಮುಂದಿನ ಗಾಯಕರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ.